ಈ ಇಲೆಕ್ಟರಲ್ ಬಾಂಡ್ಸ್ ಅನ್ನ ಇವತ್ತು ಸುಪ್ರೀಂ ಕೋರ್ಟ್ ತನ್ನ ಜಜ್ಮೆಂಟ್ ಮೂಲಕ ರದ್ದು ಮಾಡಿದೆ. ಯಾವುದೇ ಒಬ್ಬ ಕ್ರಿಮಿನಲ್ ಒಂದು ಪಾರ್ಟಿಗೆ ಕೊಟ್ಟು ತನ್ನ ಬೇಕಾದಂತ ಯಾವುದೇ ಕೆಲಸ ಮಾಡಿಸ್ಕೊಳ್ಳಬಹುದು ಅನ್ನುವಂತ ಪರಿಸ್ಥಿತಿ ಬಂದ್ರೆ, ರಾಜಕೀಯ ಪಕ್ಷಗಳು ಕ್ರಿಮಿನಲ್ಗಳ ರಕ್ಷಕರಾಗಿ ಬದಲಾವಣೆ ಆಗುವಂತ ಪರಿಸ್ಥಿತಿ ಬಂದ್ರೆ, ಇದು ಡೆಮೋಕ್ರಸಿಗೆ ಖಂಡಿತವಾಗಿ ಒಳ್ಳೆಯದಲ್ಲ. ಇವತ್ತಿನ ಸುಪ್ರೀಂ ಕೋರ್ಟಿನ ತೀರ್ಪು ಇದು ಇವತ್ತಿನ ಕಾಲಕ್ಕೆ, ಇವತ್ತು ಡೆಮೋಕ್ರಸಿ ಯಾವ ಜಾಗದಾಗ ನಿಂತಿದೆ, ಇವತ್ತಿನ ಕಾಲಕ್ಕೆ ಎಷ್ಟು ಪ್ರಸ್ತುತ ಮತ್ತು ಎಷ್ಟು ಏನಂದರೆ ಆಶಾವಾದನ ಹುಟ್ಟಿಸುವಂಥ ಒಂದು ಬೆಳವಣಿಗೆ ಆಗಿದೆ ಅಂತಂದರೆ, ಭಾಳ ಜನ ಸಂಘಟನೆಗಳಿರಲಿ ವ್ಯಕ್ತಿಗಳಿರಲಿ ಅದನ್ನು ಭಾಳ ಒಂದು ನಿರೀಕ್ಷೆಯಿಂದ ಈ ಜಜ್ಮೆಂಟನ್ನು ವೇಟ್ ಮಾಡಕತ್ತಿದ್ರು. ಅದರ ಮೇಲೆ ಎರಡು ರೀತಿಯ ನಿರೀಕ್ಷೆಗಳು ಇದ್ದವು. ಒಂದು, ಡೆಮೋಕ್ರಸಿಯನ್ನು ಉಳಿಸುವ ಒಂದು ಪ್ರಯತ್ನ ಆಗಿ ಈ ಜಜ್ಮೆಂಟ್ ಹೊರಗೆ ಬರ್ತದ, ಆಮೇಲೆ ಕಾನೂನನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ತಿದ್ದಿ ಎಂಥದ್ದಾದರೂ ಒಂದು ಅಡ್ಡದಾರಿಗೆ ದಾರಿ ಮಾಡಿಕೊಡಬಹುದಾದಂಥ ಪದ್ಧತಿ ಲೀಗಲೈಸ್ ಆಗಿ ಹೋಗ್ತದ, ಇಂಥ ಎಲ್ಲ ಪ್ರಶ್ನೆಗಳು ಇವತ್ತಿನ ಒಂದು ಜಜ್ಮೆಂಟ್ದಿಂದ ಅದಕ್ಕೊಂದು ಉತ್ತರ ಸಿಕ್ಕಿದೆ. ಎಷ್ಟೋ ಡೌಟ್ಗಳು ಇದ್ದರೂ ಸಹಿತ ಡೆಮೋಕ್ರಸಿಯ ಈ ಒಂದು ಬೆಳವಣಿಗೆ, ಸುಪ್ರೀಂ ಕೋರ್ಟಿನ ಈ ಒಂದು ಜಜ್ಮೆಂಟು ಇವತ್ತಿನ ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಒಂದು ದಾರಿಯಲ್ಲಿ ಒಂದು ಅತ್ಯಂತ ಆಶಾದಾಯಕ ಬೆಳವಣಿಗೆ ಅನ್ನೋದನ್ನು ಯಾರೂ ಅಲ್ಲಗಳೆಯೋದಿಲ್ಲ. ಇಲೆಕ್ಟರಲ್ ಬಾಂಡ್ಸ್, ಈ ಇಲೆಕ್ಟರಲ್ ಬಾಂಡ್ಸನ್ನು ಇವತ್ತು ಸುಪ್ರೀಂ ಕೋರ್ಟ್ ತನ್ನ ಜಜ್ಮೆಂಟ್ ಮೂಲಕ ರದ್ದು ಮಾಡಿತು. ಹಾಗಂದರೆ ಯಾವ ಬಾಂಡ್ ಅಂದ್ರೇನು ಏನು ಅದರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿರೋ ಮಾತಾಡಬಹುದು. ಆದರೆ ಇಲೆಕ್ಟರಲ್ ಬಾಂಡ್ಸನ್ನು ರದ್ದು ಮಾಡುವಾಗ ಸುಪ್ರೀಂ ಕೋರ್ಟ್ ಎಷ್ಟೋ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಹೇಳಿದರು, ಅದನ್ನು ನಾವು ಒಂದೋ ಎರಡೋ ನಾಲ್ಕೋ ಈ ಥರ ಯಾವುದಾದ್ರೂ ಪಾಯಿಂಟ್ ಮೂಲಕ ನೋಡಬಹುದು. ಇಲ್ಲಿ ಇಲೆಕ್ಟರಲ್ ಬಾಂಡ್ಸ್ ಅಂದ್ರೇನು ಫಸ್ಟ್ ಅದನ್ನು ನೋಡಬೇಕಾಗ್ತದೆ. ಇದು ಈ ಪದ್ಧತಿ ಯಾವಾಗ ಶುರುವಾಯಿತು? 2016-17 ಸುಮಾರಿಗೆ ಈ ಇಲೆಕ್ಟ್ರಲ್ ಬಾಂಡ್ಸ್ ಅನ್ನೋ ಹೊಸ ಒಂದು ಫೈನಾನ್ಸ್ ಬಿಲ್ ಮೂಲಕ ಇದು ಇಂಟ್ರೊಡ್ಯೂಸ್ ಆಯಿತು. ಈ ಇಂಟ್ರೊಡ್ಯೂಸ್ ಆಗುವಾಗ ಇದರ ಒಂದು ಉದ್ದೇಶ ಏನಿತ್ತು ಅಂತಂದರೆ, ಯಾವಾಗೂ ಈ 2014 ನಂತರ BJP ಸರ್ಕಾರ ಬಂದಾಗಿನಿಂದ ಹೇಳುವಂಥ ಏಕೈಕ ಮಂತ್ರ ಏನಿತ್ತು, ಬ್ಲ್ಯಾಕ್ ಮನಿನ ನಾವು ಕರ್ಬ್ ಮಾಡ್ತೀವಿ, ಮಾರ್ಕೆಟ್ ಒಳಗೆ ಅದನ್ನು ಇರಲಾರ್ದಂಗೆ ಮಾಡ್ತೀವಿ. ಇದಕ್ಕಿಂತ ಸ್ವಲ್ಪ ದಿನದ ಹಿಂದೆ ಡಿಮಾನಿಟೈಸೇಷನ್ನು ಆಗಿತ್ತು. ಅಂದರೆ ಬ್ಲ್ಯಾಕ್ ಮನಿ ಅನ್ನೋದು ಒಂದು ಸಮಾಜಕ್ಕಾಗಲಿ ಪ್ರಜಾಪ್ರಭುತ್ವಕ್ಕಾಗಲಿ ದೊಡ್ಡ ಕಳಂಕ, ಅದನ್ನು ನಾವು ನಿರ್ನಾಮ ಮಾಡ್ತೀವಿ ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಡಿಮಾನಿಟೈಸೇಷನ್ ಆಯಿತು. ಅದರ ನಂತರ ಇಲೆಕ್ಟ್ರಲ್ ಬಾಂಡ್ ಬಂದಾಗ ಅದರ ಹಿಂದೆ ಉದ್ದೇಶ ನಮ್ದು ಹಿಂಗಿದೆ, ನಾವು ಇಲೆಕ್ಟ್ರಲ್ ಬಾಂಡ್ ಮೂಲಕ ಯಾರ್ಯಾರು ಪೊಲಿಟಿಕಲ್ ಪಾರ್ಟಿಗಳಿಗೆ ಡೊನೇಷನ್ ಕೊಡ್ತಾರೆ ಆ ಡೊನೇಷನ್ನನ್ನು ನಾವು ಅನಾನಿಮಸ್ ಮಾಡುವ ಮೂಲಕ ಒಂದು ಪಬ್ಲಿಕ್ ಪಾಲಿಸಿ, ಸರ್ಕಾರದ ಒಂದು ಉದ್ದೇಶಗಳ ಸಫಲತೆಗಾಗಿ ಕಂಪನಿಗಳು ಕಾರ್ಪೊರೇಟ್ಗಳು ಅದಕ್ಕೆ ಒಂದು ತಮ್ಮ ದಾಯಿತ್ವ, ಎಲ್ಲರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತದೆ, ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇಂಟ್ರೆಸ್ಟಿಂಗ್ಲಿ ಈ ಇಲೆಕ್ಟ್ರಲ್ ಬಾಂಡ್ಸಿಗೂ ಬೇರೆ ಬಾಂಡಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಕೇಳಿದರೆ, ಬೇರೆ ಬಾಂಡ್ಗಳು ಇರ್ತಾವೆ, ಅದರೊಳಗೆ ನಾವು ಯಾವ ಬೇರರ್ ಬಾಂಡ್ ಅಂತ ಕರೀತಾರೆ, ಆ ಬಾಂಡ್ಗಳು ಯಾರು ತೊಗೊಂಡಿರ್ತಾರೆ, ಎಷ್ಟು ಡಿನಾಮಿನೇಷನ್ ಇರ್ತದೆ ಅದರ ಮೇಲೆ ಕ್ಲಿಯರ್ ಇರ್ತದೆ. ಆದರೆ ಇಲೆಕ್ಟ್ರಲ್ ಬಾಂಡ್ಸ್ ಒಳಗೆ ಏನಿರ್ತದೆ ಅಂತಂದರೆ, ಆ ಬಾಂಡು ಓನ್ಲಿ ಫಾರ್ ಅಂದರೆ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಮಾತ್ರ ಕೊಡಬಹುದಾದದ್ದು, ರಾಜಕೀಯ ಪಕ್ಷಕ್ಕೆ ದೇಣಿಗೆಯಾಗಿ ಕೊಡಲು ಮಾತ್ರ ಅದು ಬಳಕೆ ಆಗ್ತದೆ. ಆಮೇಲೆ ಅದರ ವ್ಯಾಲಿಡಿಟಿ 15 ಇರ್ತದೆ. ಇಂಥ ಒಂದು ಬದಲಾವಣೆಯೊಂದಿಗೆ ಇಲೆಕ್ಟ್ರಲ್ ಬಾಂಡ್ ಅನ್ನೋ ಕಾನ್ಸೆಪ್ಟನ್ನು ತೊಗೊಂಡು ಬಂದರು. ಇದು ತಗೊಂಡು ಬರುವಾಗ ಇದು ಯಾವ ರೀತಿ ಬಂತು, ಘಂಟಾಘೋಷವಾಗಿ ಬಂತ, ಎಲ್ಲರಿಗೂ ಒಂದು ಕ್ಲಾರಿಟಿ ಕೊಟ್ಟು ಬಂತ ಅಂತ ಕೇಳಿದರೆ ಇಲ್ಲ. ಯಾಕೆಂದರೆ ಅವತ್ತಿನ RBI ಗವರ್ನರ್ 5 ಅವರಿಗೆ ಬರೀ ಒಂದು 5 ಮೊದಲು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿತ್ತು. ಅದು ಒಂದು ಸಣ್ಣ ಇಮೇಲ್ ಮೂಲಕ ಅಂತ RTI ಯಾರ್ಯಾರು ಹಾಕಿ ತೆಗೆದ್ರು ಅಲ್ಲಿ ಇನ್ಫಾರ್ಮೇಷನ್ ಗೊತ್ತಾಯಿತು. ಊರ್ಜಿತ್ ಪಟೇಲ್ ಅವರು ಕ್ಲಿಯರ್ ಆಗಿ ಇದಕ್ಕೆ ಅಪೋಸ್ ಮಾಡಿದರು. ಇಂಥ ಒಂದು ಬೇರರ್ ಬಾಂಡ್ ಅಥವಾ ಇಲೆಕ್ಟ್ರಲ್ ಬಾಂಡ್ ತರುವುದರಿಂದ RBI ಮತ್ತು ಈ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಜನರಿಗೆ ನಂಬಿಕೆ ಹೋಗ್ತದೆ, ಇದನ್ನು ಮಾಡಬಾರ್ದು ಅನ್ನುವಂಥ ಒಂದು ಪ್ರಯತ್ನ ಒಂದು ಹೇಳಿಕೆಯನ್ನು ಹೇಳಿದರು. ಆದರೆ ಅವರ ಮಾತನ್ನು ನಿರ್ಲಕ್ಷ್ಯ ಮಾಡಲಾಯಿತು, ಅಲ್ಲಿ ಏನು ಏನು ಒಂದು ಬೆಲೆ ಕೊಡಲಿಲ್ಲ. ಇಲೆಕ್ಟ್ರಲ್ ಬಾಂಡ್ ಬಂತು. ಬಂದ ಮೇಲೆ ಈ ಬರೇ ಇಲೆಕ್ಟ್ರಲ್ ಬಾಂಡ್ ಬಂದರೆ ಯಾರು ಕೊಟ್ಟರು, ಯಾವ ಪಕ್ಷಕ್ಕೆ ಕೊಟ್ಟರು ಅನ್ನುವಂಥದ್ದು ಗೊತ್ತಾಗ್ತದ ಅಂತ ಕೇಳಿದರೆ, ಇದಕ್ಕೆ ತಕ್ಕಂಗೆ ಅನೇಕ ಮಾರ್ಪಾಡುಗಳನ್ನು ಮಾಡ್ಕೊಂಡು ಬಂದರು. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಒಳಗೆ ಬದಲಾವಣೆ ತೊಗೊಂಡು ಬಂದರು, ಕಂಪನೀಸ್ ಆ್ಯಕ್ಟ್ ಒಳಗೆ ಬದಲಾವಣೆ ತೊಗೊಂಡು ಬಂದರು. ಇನ್ನು ಎಲ್ಲ ಕಡೆಯೂ ಬದಲಾವಣೆ ತಂದು ಈ ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಯಾರಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದು ನಾವು ಅನಾನಿಮಸ್ ಆಗಿಡ್ತೀವಿ, ಅದರ ಮೂಲಕ ಪಾಲಿಸಿ ಬದಲಾವಣೆ ಮಾಡ್ತೀವಿ ಅಂತ ಹೇಳುವ ಮೂಲಕ
ಅನೇಕ ಅನ್ಕಾನ್ಸ್ಟಿಟ್ಯೂಷನಲ್ ಎಲಿಮೆಂಟ್ಸ್ ಅಂದರೆ ಅಸಂವಿಧಾನಿಕ ತತ್ವಗಳು ಅನ್ಬಹುದು, ಕ್ರಿಮಿನಲ್ಸ್ಗಳು ಅನ್ಬಹುದು, ಇಲ್ಲ ಶೆಲ್ ಕಂಪನಿಗಳು, ಎಲ್ಲರಿಗೂ ಇದರೊಳಗೆ ಮುಕ್ತ ಅವಕಾಶ ಕೊಡುವಂಗಾಗಿಬಿಡ್ತು. ಯಾರು ಯಾರಿಗೆ ಕೊಟ್ಟರು ಅನ್ನೋದು RBI ಮೂಲಕ ಗೌರ್ಮೆಂಟಿಗೆ ಗೊತ್ತಾಗ್ತದೆ. ಅದರೊಳಗೊಂದು ಸ್ಪೆಷಲ್ ನಂಬರ್ ಇರ್ತದೆ, ಅದಕ್ಕೊಂದು ಮೆಕ್ಯಾನಿಸಮ್ ಇದೆ, ಅದನ್ನು ಸರ್ಕಾರ ಕೇಳಿದರೆ RBI ಅವ್ರಿಗೆ ಕೊಡ್ತದೆ, ಅದರ ಮೂಲಕ ಗೊತ್ತಾಗ್ತದೆ. ಹಂಗಂದರೆ ಇಲೆಕ್ಟ್ರಲ್ ಬಾಂಡ್ಸ್ ಬಂದಾಗಿನಿಂದ ಯಾರು ಇದರ ಹೆಚ್ಚಿನ ಬೆನಿಫಿಷಿಯರಿ ಅಂತ ಕೇಳಿದರೆ ಆಬ್ವಿಯಸ್ಲಿ ರೂಲಿಂಗ್ ಪಾರ್ಟಿ. ಬೇರೆ ಎಲ್ಲ ಪಕ್ಷಗಳಿಗೂ ಸೇರಿಸಿದರೆ ಎಷ್ಟು ಅಮೌಂಟ್ ಬಂದಿದೆ ಅದರ 6ಕ್ಕಿಂತ ಹೆಚ್ಚು ಪಟ್ಟು ರೂಲಿಂಗ್ ಪಾರ್ಟಿಗೆ ಬಂದಿದೆ. ಸುಮಾರು 14,000 ಕೋಟಿಯಷ್ಟು ದೇಣಿಗೆ ಎಲೆಕ್ಟ್ರಲ್ ಬಾಂಡ್ಸ್ ಮೂಲಕ ಇವತ್ತು ರಾಜಕೀಯ ಪಕ್ಷಗಳಿಗೆ ಬಂದಿದೆ. ಮೊದಲನೇ ಇಶ್ಯೂ ಏನು ಬಂತಲ್ಲ, ಮೊದಲನೇ ಸಲ ಈ ಬಾಂಡ್ ಓಪನ್ ಆದಾಗ 95%ದಷ್ಟು ಎಲೆಕ್ಟ್ರಲ್ ಬಾಂಡ್ಸದ ಬೆನಿಫಿಟ್ ಆಗಿದ್ದು BJP ಪಕ್ಷಕ್ಕೆ. ಇಷ್ಟೆಲ್ಲ ಬೆನಿಫಿಟ್ ಆಗುವಾಗ BJP ಪಕ್ಷಕ್ಕೆ ಈ ದುಡ್ಡು ಎಲ್ಲಿಂದ ಬರ್ತದೆ ಅಂತ ಕೇಳುವಂತಹ ಪ್ರಾವಿಷನ್ನನ್ನೇ ತೆಗೆದುಬಿಟ್ರು. ಆ ಪ್ರಾವಿಷನ್ನೂ ಇಲ್ಲ, ಯಾರು ಕೊಟ್ಟರು ಅಂತ ಕೇಳೋರಿಲ್ಲ. ಆದರೆ ಆ ಪಕ್ಷಕ್ಕೆ ಗೊತ್ತು ಯಾರ್ಯಾರು ಅವ್ರಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ. ಇಲ್ಲಿ ಎಷ್ಟೋ ಜನ RTI ಮೂಲಕ ಕೇಳಿದಾಗ ಕೆಲವೊಬ್ಬರು ಅದರ ಬಗ್ಗೆ ಒಂದು ತಮ್ಮ ಅಪ್ರಿಹೆನ್ಷನ್ ಅಥವಾ ತಮ್ಮ ಸಂಶಯ ಸಂದೇಹ ಎಲ್ಲ ವ್ಯಕ್ತಪಡಿಸಿದರು. ಹಂಗಂದರೆ ಯಾರು ಬೇಕಾದರೂ, ಈಗ ಚೈನೀಸ್ ಎಲಿಮೆಂಟ್ ಇರಲಿ, ಪಾಕಿಸ್ತಾನದ ISI ಇರಲಿ, ಯಾರಾದರೂ ಬಂದು ನಮ್ಮ ದೇಶದೊಳಗೆ ಯಾವುದೋ ಒಂದು ಪಕ್ಷಕ್ಕೆ ಕೊಡಬಹುದಲ್ಲ ಅಂತಂದರೆ ಒಂದೇನೋ ಹಿಚ್ಚು ಹೇಳ್ತಾರೆ. ಏನಂದರೆ ಹಿಂದಿನ ಇಲೆಕ್ಷನ್ ಒಳಗೆ 1%ಕ್ಕಿಂತ ಕಡಿಮೆ ಯಾರು ತೊಗೊಂಡಿಲ್ಲ ವೋಟ್ ಶೇರು ಅವರಿಗೆ ಇದು ಅಪ್ಲೈ ಆಗೋದಿಲ್ಲ. 1%ಕ್ಕಿಂತ ಹೆಚ್ಚಿಗೆ ಯಾರ್ಯಾರು ವೋಟ್ ತೊಗೊಂಡಾರೆ ಅಂತಹ ಪಕ್ಷಗಳು ಮತ್ತು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಕೆಳಗೆ ರಿಜಿಸ್ಟರ್ ಆಗಿರುವಂತಹ ಪೊಲಿಟಿಕಲ್ ಪಾರ್ಟಿಗಳಾಗಿರಬೇಕು. ಅಂಥ ಪೊಲಿಟಿಕಲ್ ಪಾರ್ಟಿಗಳಿಗೆ ಮಾತ್ರ ಇಂಥ ಒಂದು ಕಾಂಟ್ರಿಬ್ಯೂಷನ್ ಪಡೆಯುವ ಹಕ್ಕಿದೆ ಅಂತ ಹೇಳಿದರು. ಈಗ ಕಾಂಟ್ರಿಬ್ಯೂಷನ್ ಪಡೆಯುವ ಹಕ್ಕು 1%ಕ್ಕಿಂತ ಹೆಚ್ಚಿಗೆ ಇರುವಂಥ ಪಕ್ಷಕ್ಕೆ ಸಿಗ್ತದೆ. ಆದರೆ ಈ ಒಂದು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಏನಿದೆ ಅಲ್ಲ, ಇದರ ಒಳಗೆ 1%ಕ್ಕಿಂತ ಹೆಚ್ಚಿಗೆ ಯಾರೇ ಇರಲಿ ಅವರಿಗೆ ಒಂದು ಅನುಕೂಲ ಸಿಗ್ತದೆ ಅಂತ ಅಂದ್ಕೊಳ್ಳೋಣ. ಆದರೆ 95% ಈ ಒಂದೇ ಪಕ್ಷ ಈ ಬೆನಿಫಿಟ್ ತೊಗೊಳ್ಳುವಾಗ ಯಾರು ಈ ಒಂದು ತೊಗೊಂಡು ಬಂದರು, ಬದಲಾವಣೆಯನ್ನು ಯಾಕೆ ತೊಗೊಂಡು ಬಂದರು ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ. ಇದರ ನಂತರ ಕಂಪನೀಸ್ ಆ್ಯಕ್ಟ್ ಕೆಳಗೆ ನೋಡಿದಾಗ ಅದರೊಳಗೆ ಒಂದು ಪ್ರಾವಿಷನ್ ಇತ್ತು, ಏನಂದರೆ ಯಾವುದೇ ಕಂಪನಿಯಾಗಲಿ ತನ್ನ ಕಳೆದ 3 ವರ್ಷದ ಬೆನಿಫಿಟ್ ಏನಿದೆಯಲ್ಲ, ಪ್ರಾಫಿಟ್ ಏನಿದೆಯಲ್ಲ, ಆ ಪ್ರಾಫಿಟ್ದ 7.5%ಕ್ಕಿಂತ ಹೆಚ್ಚಿಗೆ ಯಾರಿಗೂ ಕಾಂಟ್ರಿಬ್ಯೂಟ್ ಮಾಡುವಂಗಿಲ್ಲ, ಡೊನೇಟ್ ಮಾಡುವಂಗಿಲ್ಲ ಅಂತ ಇತ್ತು. ಅಂದರೆ ಕಳೆದ 3 ವರ್ಷದ ಪ್ರಾಫಿಟ್ ಲಾಭದಲ್ಲಿ 7.5%, ಆ ಒಂದು ಕ್ಯಾಪ್ ತೆಗೆದು ಹಾಕೋದ್ರಿಂದ ಆ ಕಂಪ್ನಿಗಳು 20% ಆದರೂ ಕೊಡ್ಬೋದು, 25% ಆದರೂ ಕೊಡ್ಬೋದು. ಇನ್ನು ಲಾಭದಾಯಕ ಕಂಪನಿ ಲಾಭದ ಒಂದು ಕ್ಯಾಪ್ ಅಂತ ತೆಗೆದಾಗ ನಷ್ಟದಲ್ಲಿರುವ ಕಂಪ್ನಿನೂ ಕೊಡಬಹುದು. ನಷ್ಟದಲ್ಲಿರುವ ಕಂಪ್ನಿ ಕೊಟ್ಟರೆ ನಿಮಗೇನು ಕಷ್ಟ ಅಂತ ಯಾರಾದರೂ ಕೇಳಬಹುದು. ಈಗ ಒಂದಿರ್ತದೆ, ಯಾವುದೋ ಒಂದು ಕಂಪ್ನಿ ತಾನೇ ನಷ್ಟ ಅನುಭವಿಸುವಾಗ ಇನ್ಯಾವುದೋ ರಾಜಕೀಯ ಪಕ್ಷಕ್ಕೆ ಕೋಟಿಗಟ್ಟಲೆ ಲಾಭ ಅಥವಾ ಡೊನೇಷನ್ ಯಾಕೆ ಕೊಡ್ತದೆ? ಆಬ್ವಿಯಸ್ಲಿ ಕೋಟಿಗಟ್ಟಲೆ ಅದಕ್ಕೆ ಡೊನೇಷನ್ ಕೊಟ್ಟಾಗ ಕೋಟ್ಯಾಂತರ ರೂಪಾಯಿಯ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತದೆ. ನಾ 10 ಕೋಟಿ ಕೊಟ್ಟರೆ 100 ಕೋಟಿ ಆಗುವಂಥ ಯಾವುದಾದ್ರೂ ಡೀಲ್ ಆಗ್ತಿದ್ರೆ ಮಾತ್ರ ಯಾವುದಾದ್ರೂ ಕಂಪ್ನಿ ಕೊಡ್ತದೆ. ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಆ ಕ್ಯಾಪ್ ತೆಗೆದು ಹಾಕುವುದರಿಂದ ಯಾರಿಗೆ ಲಾಭ ಆಯಿತು ಅಂತ. ಯಾರ್ಯಾರು ಇದರಿಂದ ಬೆನಿಫಿಟ್ ತೊಗೊಂಡ್ರು, ಯಾವ ಕಂಪ್ನೀಸ್ ಆ್ಯಕ್ಟು, ಇನ್ನು ಅದರೊಳಗೆ ಇನ್ಕಮ್ ಟ್ಯಾಕ್ಸ್ ಕ್ಯಾಪ್ ತೆಗೆದ್ರು, ಎಷ್ಟೋ ಕಂಪ್ನಿಗಳು ದೇಣಿಗೆ ಕೊಟ್ಟದ್ದು ಅಲ್ಲದೆ ಇಲ್ಲೀಗಲಾಗಿ ಕೊಟ್ಟದ್ದು ಅಲ್ಲದೆ ಅದರ ಮೇಲೆ ಟ್ಯಾಕ್ಸ್ ಬೆನಿಫಿಟನ್ನು ಪಡ್ಕೊಂಡ್ರು. ಇನ್ನು ಎಲ್ಲ ಲಾಗಳನ್ನು ಕಾನೂನುಗಳನ್ನು ತಿರುಚುವ ಮೂಲಕ ಎಲೆಕ್ಟ್ರಲ್ ಬಾಂಡ್ಸನ್ನು ತೊಗೊಂಡು ಬಂದಿದ್ದರು. ಇವತ್ತಿನ ದಿವಸ ಸುಪ್ರೀಂ ಕೋರ್ಟು ಬೆಳಗ್ಗೆ ಒಂದು ಜಜ್ಮೆಂಟ್ ಕೊಟ್ಟಾಗ ಇದೇ ಎಲ್ಲ ಪಾಯಿಂಟ್ಸನ್ನು ಯಾರ್ಯಾರು ಪೆಟಿಷನರ್ಸ್ ಇದ್ದರು ಅವರೆಲ್ಲರೂ ಎತ್ತಿದಂಥ ಎಲ್ಲ ಪ್ರಶ್ನೆಗಳನ್ನು ಇವತ್ತು ಅದನ್ನು ಟ್ಯಾಕಲ್ ಮಾಡಿ ಅದಕ್ಕೊಂದು ಉತ್ತರ ಕೊಟ್ಕೋತ ಹೋದರು. ಅದರೊಳಗೆ Article 19 ಬಗ್ಗೆಯೂ ಪ್ರಸ್ತಾಪ ಬಂತು. ಫ್ರೀಡಮ್ ಆಫ್ ಇದು ಎಕ್ಸ್ಪ್ರೆಷನ್ ಬಂದಾಗ, ಅದು ಪ್ರೈವಸಿ ಬಂದಾಗ, ಅದನ್ನೆಲ್ಲನೂ ಇದು ರೈಟ್ ಟು ಪ್ರೈವಸಿ ಇದೆ ಅಂತ ಅನ್ನೋ ಪ್ರಶ್ನೆನೂ ಬಂದಾಗ ಅದು ಸರ್ಕಾರ ಹೇಳಿತ್ತು ಅದನ್ನು ನಾವು ರೈಟ್ ಟು ಪ್ರೈವಸಿ ಕಾಪಾಡ್ತೀವಿ ಅಂತ. ಪ್ರೈವಸಿ ಅನ್ನೋದು ವ್ಯಕ್ತಿಯ ಹಕ್ಕು, ಅದು ಯಾವುದೇ ಒಂದು ಕಂಪ್ನಿಗಾಗಲಿ ಬೇರೆದಕ್ಕಾಗಲಿ ಅದನ್ನು ಆ ರೀತಿ ಡಿಫೈನ್ ಮಾಡೋಕ್ಕಾಗೋದಿಲ್ಲ. ಪ್ರೈವಸಿಯ ಕೆಳಗೆ ಜನರಿಗೆ ಸರ್ಕಾರದಲ್ಲಿ ಅಥವಾ ಪ್ರಜಾಪ್ರಭುತ್ವದ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗುವ ಅವಕಾಶವನ್ನು ನಾವು ಕಸ್ಕೊಳ್ಳೋಕ್ಕಾಗೋದಿಲ್ಲ. ಈ ಒಂದು ಆ್ಯಕ್ಟ್ ಮೂಲಕ, ಈ ಒಂದು ಬದಲಾವಣೆಯ ಮೂಲಕ ಜನರು ಪ್ರಜಾತಂತ್ರದ ತಮ್ಮ ಕಾಂಟ್ರಿಬ್ಯೂಷನನ್ನು ಮಾಡಬಹುದು.
ಅಂತ ಸುಪ್ರೀಂ ಕೋರ್ಟ್ ಕ್ಲಿಯರಾಗಿ ಹೇಳಿದರು. ಇದ್ರ ಯಾವುದೇ ವ್ಯಕ್ತಿಯ ಹಕ್ಕು ಉಲ್ಲಂಘನೆ ಆಗೋದಿಲ್ಲ. ಈ ಎಲ್ಲ ಅನ್ಕಾನ್ಸ್ಟಿಟ್ಯೂಷನಲ್ ಕಂಪನೀಸ್ ಆ್ಯಕ್ಟಿಗೆ ತಂದಿರುವಂತಹ ಬದಲಾವಣೆಯಾಗಲಿ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಿಗಾಗಲಿ, ಈ ಎಲ್ಲ ಕಾನೂನುಬದ್ಧ ಅಮೆಂಡ್ಮೆಂಟ್ಗಳು ಏನು ಮಾಡಿದ್ರು, ಎಲ್ಲ ಗೌರ್ಮೆಂಟ್ ಹೆಂಗೆ ಹೇಳ್ಕೊತಿತ್ತು ಅಂದರೆ ನಾನು ಎಲ್ಲ ಅಮೆಂಡ್ಮೆಂಟ್ ಆಗಿದೆ, ಎಲ್ಲ ಕಾನೂನುಬದ್ಧವಾಗಿದೆ ಅಂತ ಹೇಳ್ತಿತ್ತು. ಈಗ ಅವರು ಯಾವ್ಯಾವ ಅಮೆಂಡ್ಮೆಂಟನ್ನು ಮಾಡಿದ್ರು ಆ ಅಮೆಂಡ್ಮೆಂಟ್ಗಳೇ ಕಾನೂನುಬದ್ಧವಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಕ್ಲಿಯರಾಗಿ ಹೇಳಿದೆ. ಅದರ ಮೂಲಕ ಇಲೆಕ್ಟ್ರಲ್ ಬಾಂಡ್ಸ್ಗಳು ಇವತ್ತಿಗೆ ಏನು ಹೇಳಿದ್ರು ಅದು ಇವತ್ತಿನಿಂದ ರದ್ದಾಗ್ತದೆ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ ಇವತ್ತು ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟಿದೆ. ಅದೇನು ಅಂತಂದರೆ, ಇಲೆಕ್ಟ್ರಲ್ ಬಾಂಡ್ಸ್ RBIಗೆ ಕೇಳಿದೆ ಅದು, ಆಮೇಲೆ SBIಗೆ ಕೇಳಿದೆ, ಯಾರು ಕೊಟ್ಟಾರೆ ಇಷ್ಟು, ಯಾರು ಕಾಂಟ್ರಿಬ್ಯೂಟ್ ಮಾಡ್ಯಾರೆ, ಅವರ ಹೆಸರು, ಡೀಟೇಲ್ಸು ಮತ್ತು ಎಷ್ಟು ಅಮೌಂಟ್ ಕೊಟ್ಟಾರೆ, ಈ ಎಲ್ಲ ಡೀಟೇಲ್ಸನ್ನು ಇಲೆಕ್ಷನ್ ಕಮಿಷನ್ ಜೊತೆ ಹಂಚ್ಕೋಬೇಕು. ಅವರು ಯಾಕೆ ಹಂಚ್ಕೋಬೇಕು ಅಂದರೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ಲೋಕಸಭಾ ಇಲೆಕ್ಷನ್ ಬರ್ತದೆ. ಆ ಇಲೆಕ್ಷನ್ ಬಂದಾಗ, ಬರೋಕ್ಕಿಂತ ಮೊದಲು, ಲೋಕಸಭೆ ಇಲೆಕ್ಷನ್ ಬರೋಕ್ಕಿಂತ ಮೊದಲು ಇಲೆಕ್ಷನ್ ಕಮಿಷನ್ ಈ ಎಲ್ಲ ಡೀಟೇಲ್ಸನ್ನು, ದುಡ್ಡು ಕೊಟ್ಟವರು ಅವರ ಡೀಟೇಲ್ಸು ಮತ್ತು ಎಷ್ಟು ಅಮೌಂಟ್ ಕೊಟ್ಟರು, ಈ ಎಲ್ಲ ಡೀಟೇಲ್ಸನ್ನು ತನ್ನ ವೆಬ್ಸೈಟ್ನಲ್ಲಿ ಅದನ್ನು ಪಬ್ಲಿಷ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಹೇಳೋದ್ರಿಂದ ಇಲೆಕ್ಷನ್ ಬರೋಕ್ಕಿಂತ ಮೊದಲೇ ಸಾಮಾನ್ಯ ಜನರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಯಾವ ಪೊಲಿಟಿಕಲ್ ಪಾರ್ಟಿಗೆ ಎಷ್ಟು ಕಾಂಟ್ರಿಬ್ಯೂಷನ್ ಬಂದಿದೆ, ಎಲ್ಲಿಂದ ಬಂದಿದೆ ಅನ್ನೋದು. ಈ ಎಲ್ಲಿಂದ ಬಂದಿದೆ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅನ್ನೋಕ್ಕೆ ಇನ್ನೂ ಒಂದು ಕಾರಣ ಹೇಳಬೇಕಂದ್ರೆ, 1993 ಮುಂಬೈ ಬ್ಲಾಸ್ಟಿನ ಒಬ್ಬ ಆರೋಪಿ ಇಕ್ಬಾಲ್ ಮಿರ್ಚಿ ಅಂತ ಕರೀತಾರೆ, ದಾವೂದ್ ಇಬ್ರಾಹಿಂ ಏಡ್, ಅವ BJP ಪಾರ್ಟಿಗೆ 10 ಕೋಟಿ ರೂಪಾಯಿ ಕಾಂಟ್ರಿಬ್ಯೂಷನ್ ಕೊಟ್ಟನ. ಇದು RTI ಆ್ಯಕ್ಟ್ ಮೂಲಕ ಇನ್ಫಾರ್ಮೇಷನ್ ತೆಗೆದಾಗ ಗೊತ್ತಾಗಿರೋದು. ಅಂದರೆ ಯಾವುದೇ ಒಬ್ಬ ಕ್ರಿಮಿನಲ್ ಒಂದು ಪಾರ್ಟಿಗೆ ಕೊಟ್ಟು ತನ್ನ ಬೇಕಾದಂಥ ಯಾವುದೇ ಕೆಲಸ ಮಾಡಿಸ್ಕೊಳ್ಬೋದು ಅನ್ನುವಂಥ ಪರಿಸ್ಥಿತಿ ಬಂದರೆ, ರಾಜಕೀಯ ಪಕ್ಷಗಳು ಕ್ರಿಮಿನಲ್ಗಳ ರಕ್ಷಕರಾಗಿ ಬದಲಾವಣೆ ಆಗುವಂಥ ಪರಿಸ್ಥಿತಿ ಬಂದರೆ, ಇದು ಡೆಮೋಕ್ರಸಿಗೆ ಖಂಡಿತವಾಗಿಯೂ ಒಳ್ಳೆಯದಲ್ಲ. ಇವತ್ತಿನ ಜಜ್ಮೆಂಟ್ ಮೇಲೆ ಯಾರ್ಯಾರು ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು, ಅವರ ಎಲ್ಲ ನಿರೀಕ್ಷೆಗಳು ಇವತ್ತು ಒಂದು ಅವರಿಗೆ ಒಂದು ಆಶಾದಾಯಕ ಬೆಳವಣಿಗೆ ಥರ ಕಾಣಿಸಿರೋದ್ರಿಂದ, ಇದು ಇವತ್ತಿನ ಡೆಮೋಕ್ರಸಿಯಲ್ಲಿ ಬಹಳ ದಿನ ನಿರೀಕ್ಷೆಯಿಂದ ಕಾಯ್ತಿರುವಂಥ ಒಂದು ಜಜ್ಮೆಂಟ್. ಇದು ರಿಯಲಿ ಗುಡ್ ಡೆವಲಪ್ಮೆಂಟ್. ಎಲೆಕ್ಟ್ರಲ್ ಬಾಂಡ್ಸ್ ಹೋಗಬೇಕು, ಇದನ್ನು ರದ್ದು ಮಾಡಿದ್ದಲ್ಲದೆ ಇದರ ಮೇಲೆ ಮುಂದೇನಾದರೂ ಕ್ರಮ ಕೈಗೊಳ್ಳುವಂಥ, ಇಲ್ಲೀಗಲ್ ಆಗಿ ಏನೇನು ಆಗಿರ್ತದೆ ಅವ್ರ ಮೇಲೆ ಶಿಕ್ಷೆನೂ ಆಗುವಂಥ ಒಂದು ಬೆಳವಣಿಗೆ ಆದರೆ, ಇದು ನಿಜವಾಗಿಯೂ ಇವತ್ತಿನ ಸಂದರ್ಭಕ್ಕೆ ಅತ್ಯಂತ ಅವಶ್ಯಕವಾದಂಥ ಬೆಳವಣಿಗೆ, ಇದು ಒಂದು ಖುಷಿ ಕೊಡುವಂಥ ಬೆಳವಣಿಗೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.